ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜನಪ್ಪ ಎಲೆಕ್ಷನ್ಗಿನ್ನ ಆರು ತಿಂಗಳು ಮಾತ್ರ ಟೈಮ್ ಇದೆ ನಾವಿವತ್ತು ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಬಗ್ಗೆ ಕೆಲವೊಂದಿಷ್ಟು ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನ್ ಬರ್ತಾಯಿದೆ ಏನಪ್ಪ ಅಂದರೆ ಈಗೇನು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಮಾಜಿ ಎಮ್ ಎಲ್ ಎ ಈಗೇನು ಹಾಲಿ ಎಮ್ ಎಲ್ ಸಿ ಆಗಿ ಮಂತ್ರಿ ಆಗಿದರೆ ಎಮ್ ಟಿ ಬಿ ನಾಗರಾಜ್ ಅವರು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡದಂತೆ ಕಾಣಿಸ್ತಾ ಇದೆ ಎಸ್ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಿಂದ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಾನು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡೋದಿಲ್ಲ ಈ ರೀತಿಯ ಒಂದು ಅನೌನ್ಸ್ಮೆಂಟನ್ನು ಘೋಷಣೆಯನ್ನು ಸ್ವತಃ ಎಂ ಟಿ ಬಿ ನಾಗರಾಜ್ ಮಾಡಿ ಈಗ ರಾಜಕಾರಣದಲ್ಲಿ ಒಂದು ಹೊಸ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಓಕೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಎಂ ಟಿ ಬಿ ನಾಗರಾಜ್ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಸ್ಪರ್ಧೆ ಮಾಡಲ್ಲ ಹಾಗಿದ್ದರೆ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ರಾಜಕೀಯದಿಂದ ನಿವೃತ್ತಿ ಪಡ್ಕೊಂಡ್ರಾ ಎಂ ಟಿ ಬಿ ನಾಗರಾಜ್ ಈ ರೀತಿಯಾಗಿ ಚರ್ಚೆ ಆಗ್ತಾಯಿದೆ ಅಟ್ ಪ್ರೆಸೆಂಟ್ ಎಮ್ ಎಲ್ ಸಿ ಆಗಿದ್ದಾರೆ ಇನ್ನೂ ಮೂರು ವರ್ಷ ಅವರ ಎಮ್ ಎಲ್ ಸಿ ಯಾವುದು ಇದೆ ಅಂದರೆ ಆಲ್ಮೋಸ್ಟ್ ಈಗ ಇನ್ನು ಎರಡು ಸಾವಿರದ ಇಪ್ಪತ್ತ ಐದರವರೆಗೂ ಅವರು ಎಮ್ ಎಲ್ ಸಿ ಆಗಿ ಇರ್ತಾರೆ ಸೊ ಹೀಗಾಗಿ ತನ್ನ ಮಗನನ್ನು ರಾಜಕೀಯಕ್ಕೆ ರಾಜಕೀಯ ಅಖಾಡಕ್ಕೆ ಕರೆತರೋದಕ್ಕೆ ಎಮ್ ಟಿ ಬಿ ನಾಗರಾಜ್ ಸರ್ವ ರೀತಿಯಲ್ಲೂ ಕೂಡ ಒಂದು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಹಾಗಂತ ಎಮ್ ಟಿ ಬಿ ನಾಗರಾಜ್ ಅವರ ಮಗ ನಿತೀಶ್ ಪುರುಷೋತ್ತಮಗೆ ರಾಜಕೀಯ ಹೊಸದೇನಲ್ಲ ಈಗಾಗಲೇ ಅವರು ಕಾರ್ಪೊರೇಟ್ರಾಗಿ ಸೇವೆಯನ್ನು ಸಲ್ಲಿಸಿದರು ಗರುಡಾಚಾರಪಾಳ್ಯ ಕಾರ್ಪೊರೇಟ್ರಾಗಿ ಸೊ ಈಗ ವಿಧಾನಸಭಾ ಎಲೆಕ್ಷನ್ಗೆ ದುಮ್ಕೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಒಂದು ಕಡೆ ಹೊಸಕೋಟೆ ಅಪ್ಪ ಮಕ್ಕಳ ದರ್ಬಾರ್ ಶರತ್ ಬಚ್ಚೇಗೌಡ ಈಗ ಎಮ್ ಎಲ್ ಎ ಆಗಿದ್ದಾರೆ ಹೊಸಕೋಟೆ ಎಮ್ ಎಲ್ ಎ ಅವರ ತಂದೆ ಎಂ ಪಿ ಬಿ ಜೆ ಪಿಯಿಂದ ಇವ್ರು ನೋಡಿದ್ರೆ ಬಿ ಜೆ ಪಿ ವಿರುದ್ಧ ಸ್ಪರ್ಧೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಕಾಂಗ್ರೆಸ್ನಲ್ಲೇ ಗುರ್ಸ್ಕೊಂಡಿದ್ದಾರೆ ಅಧಿಕೃತವಾಗಿ ಕಾಂಗ್ರೆಸ್ ಜಾಯಿನ್ ಆಗದೇ ಇದ್ದರೂ ಕೂಡ ಶರತ್ ಬಚ್ಚೇಗೌಡರು ಕಾಂಗ್ರೆಸ್ ಶಾಸಕರು ಅಂತಲೇ ಗುರ್ಸ್ಕೊಳ್ತಾ ಇದ್ದಾರೆ ಆ ಕಡೆ ತಂದೆ ಬಿ ಜೆ ಪಿ ಎಂ ಪಿ ಅವರು ಅಪ್ಪ ಮಕ್ಕಳ ಕತೆ ಅಷ್ಟಾದರೆ ಇನ್ನು ಇವರು ಅಪ್ಪ ಮಕ್ಕಳ ಕತೆ ಇದು ಎಮ್ ಟಿ ಬಿ ನಾಗರಾಜ್ ಬಿ ಜೆ ಪಿಯಲ್ಲಿ ಈಗ ಸರ್ಕಾರದ ಸಚಿವರು ಎಮ್ ಎಲ್ ಸಿ ಅವ್ರ ಮಗ ಈಗ ನೆಕ್ಸ್ಟ್ ಎಲೆಕ್ಷನ್ಗೆ ಕಂಡೆಸ್ಟ್ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಇದೆ ಸೊ ಒಂದು ಕಡೆ ಶರತ್ ಬಚ್ಚೇಗೌಡರು ಈಗಾಗಲೇ ಸ್ಟ್ಯಾಂಡ್ ಆಗಿದ್ದಾರೆ ಬಚ್ಚೇಗೌಡ್ರ ಮಗ ಶರತ್ ಬಚ್ಚೇಗೌಡರು ರಾಜಕಾರಣದಲ್ಲಿ ಒಂದು ಪಟ್ಟನ್ನು ಕಲಿತು ಈಗ ಎಮ್ ಎಲ್ ಎ ಆಗಿದ್ದಾರೆ ಹೇಗಾದರೂ ಮಾಡಿ ತನ್ನ ಮಗನನ್ನು ಕೂಡ ರಾಜಕಾರಣದಲ್ಲಿ ಸ್ಟ್ಯಾಂಡ್ ಮಾಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಎಂ ಟಿ ಬಿ ನಾಗರಾಜ್ ತನ್ನ ಮಗನನ್ನು ಕೂಡ ವಿಧಾನಸಭಾ ಚುನಾವಣಾ ಆಕಾರಕ್ಕೆ ಕರೆತರ್ತಾ ಇದ್ದಾರೆ ಹೀಗಾಗಿನೇ ಕಳೆದ ಸುಮಾರು ಒಂದು ವರ್ಷದಿಂದ ನಿತೀಶ್ ಪುರುಷೋತ್ತಮ್ ಇಡೀ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಾ ಇದ್ದಾರೆ ತಾನು ಎಮ್ ಎಲ್ ಎ ಅಲ್ಲದೇ ಇದ್ದರೂ ಕೂಡ ತನ್ನ ತಂದೆ ಮಂತ್ರಿ ಅನ್ನೋ ಕಾರಣಕ್ಕಾಗಿ ನೆಕ್ಸ್ಟು ತನ್ನ ತಂದೆಯ ಕ್ಷೇತ್ರದಲ್ಲಿ ತಾನೂ ಕೂಡ ಸ್ಪರ್ಧೆ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಕಳೆದ ಒಂದು ವರ್ಷದಿಂದ ನಿತೀಶ್ ಪುರುಷೋತ್ತಮ್ ತಯಾರಿಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅಲ್ಲಿಗೆ ಅಪ್ಪ ಎಮ್ ಎಲ್ ಸಿ ಆಗಿರ್ತಾರೆ ಮಗ ಎಮ್ ಎಲ್ ಎ ಆಗಬೇಕು ಅನ್ನೋ ಒಂದು ಕನಸನ್ನು ಕಟ್ಕೊಂಡು ಈಗ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸ್ಪರ್ಧೆಗೆ ಇಳಿದಂತೆ ಕಾಣಿಸ್ತಾ ಇದೆ ಮತ್ತೊಂದು ಕಡೆ ಬಹುಶಃ ಬಿ ಎನ್ ಬಚ್ಚೇಗೌಡರು ಏನು ಎಂ ಪಿ ಇದ್ದಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಎಂ ಪಿ ಬಿ ಜೆ ಪಿ ಎಂ ಪಿ ಅವ್ರದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೊನೆ ಚುನಾವಣೆ ಅವ್ರದ್ದು ಅಂದರೆ ನೆಕ್ಸ್ಟು ಬಹುಶಃ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅವರು ಈಗಾಗಲೇ ವಯಸ್ಸಿನ ಕಾರಣವಾಗಿ ಅವರು ರಾಜಕಾರಣದಿಂದ ದೂರ ಉಳಿಬಹುದು ಹೀಗಾಗಿಯೇ ಅವ್ರ ಮಗ ಈಗಾಗಲೇ ಸ್ಟ್ಯಾಂಡ್ ಆಗಿದ್ದಾರೆ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಅಖಾಡ ಇದೆಯಲ್ಲ ಹೊಸಕೋಟೆ ಅಖಾಡ ಒಂದು ರೀತಿ ಸಖತ್ ರೋಚಕ ಅಂತ ಹೇಳ್ಬೋದು ಓಕೆ ಈಗ ಎಮ್ ಟಿ ಬಿ ನಾಗರಾಜ್ ಬಿ ಜೆ ಪಿಯಲ್ಲಿದ್ದಾರೆ ಅವ್ರ ಮಗ ನಿತೀಶ್ ಪುರುಷೋತ್ತಮಗೆ ಬಿ ಜೆ ಪಿಯಿಂದ ಟಿಕೆಟ್ ಕೊಟ್ಟರೆ ಅಥವಾ ಎಮ್ ಟಿ ಬಿ ನಾಗರಾಜ್ ನಿಂತ್ಕೊಂಡ್ರೂ ಕೂಡ ಆಗ ಬಿ ಎನ್ ಬಚ್ಚೇಗೌಡರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಂ ಪಿ ಹೊಸಕೋಟೆ ಕೂಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಹಾಗಿದ್ರೆ ಬಿ ಎನ್ ಬಚ್ಚೇಗೌಡರು ಯಾರ ಪರವಾಗಿ ಕ್ಯಾಂಪೇನ್ ಮಾಡ್ತಾರೆ ಮಗ ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿ ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ಕೇ ಸಿಗುತ್ತೆ ಶರತ್ ಬಚ್ಚೇಗೌಡರಿಗೆ ಹಾಗಿದ್ರೆ ಎಂ ಪಿ ಬಿ ಎನ್ ಬಚ್ಚೇಗೌಡರು ಮಗನ ಪರವಾಗಿ ಕ್ಯಾಂಪೇನ್ ಮಾಡ್ತಾರ ಅಥವಾ ಬಿ ಜೆ ಪಿಯ ನಿತೀಶ್ ಪುರುಷೋತ್ತಮ್ ಅಥವಾ ಎಮ್ ಟಿ ಬಿ ನಾಗರಾಜ್ ಪರವಾಗಿ ಕ್ಯಾಂಪೇನ್ ಮಾಡ್ತಾರಾ ಸೊ ಸಖತ್ ಮಜಾ ಅನ್ನಿಸ್ತಾ ಇದೆ ಇದು ಬಿ ಎನ್ ಬಚ್ಚೇಗೌಡರು ಸಖತ್ ತುಂಬ ವರ್ಷಗಳ ರಾಜಕಾರಣದಲ್ಲಿ ಚಾಣಕ್ಯ ನಡೆಯನ್ನು ಇಡ್ತಾರೆ ದೇವೇಗೌಡರ ಗರಡಿಯಲ್ಲಿ ಪಳಗ್ದವರು ಅಷ್ಟು ಗೊತ್ತಿಲ್ಲದೆ ಇರುತ್ತಾ ಬಿ ಎನ್ ಬಚ್ಚೇಗೌಡ್ರಿಗೆ ಯಾಕಂದರೆ ನಾನು ಕೂಡ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಮತದಾರ ನನ್ನ ಸ್ವಂತ ಕಾನ್ಸ್ಟೆನ್ಸಿ ಹೊಸಕೋಟೆ ಸೊ ಸಾಕಷ್ಟು ವರ್ಷಗಳಿಂದ ಬಚ್ಚೇಗೌಡರ ರಾಜಕಾರಣ ಎಮ್ ಟಿ ಬಿ ಅವರ ರಾಜಕಾರಣ ಎರಡು ಕುಟುಂಬಗಳ ರಾಜಕಾರಣವನ್ನು ನೋಡಿದ್ದೇನೆ ಹಾಗಾಗಿ ಹೊಸಕೋಟೆಯ ರಣರೋಚಕ ರಾಜಕಾರಣ ಯಾವತ್ತೂ ಕೂಡ ಒಂದು ರೀತಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಈ ಬಾರಿ ಅಪ್ಪ ಮಕ್ಕಳು ವರ್ಸಸ್ ಅಪ್ಪ ಮಕ್ಕಳು ಆಗೋ ಒಂದು ಎಲ್ಲ ಸಾಧ್ಯತೆ ಕಾಣಿಸ್ತಾ ಇದೆ ಶರದ್ ಬಚ್ಚೇಗೌಡ್ರಿಗೆ ಎಂ ಪಿ ಬಿ ಎನ್ ಬಚ್ಚೇಗೌಡರು ಯಾವ ಥರ ಸಪೋರ್ಟ್ ಮಾಡಬಹುದು ಅನ್ನೋ ಒಂದು ಕುತೂಹಲ ಒಂದು ಕಡೆ ನಿತೀಶ್ ಪುರುಷೋತ್ತಮಗೆ ಅವರ ತಂದೆ ಮಂತ್ರಿ ಎಂ ಟಿ ಬಿ ನಾಗರಾಜ್ ಹೇಗೆ ಬೆನ್ನೆಲುಬಾಗಿ ನಿಲ್ಲಬಹುದು ಅನ್ನೋ ಒಂದು ಚರ್ಚೆ ಕೂಡ ಈಗ ಆಗ್ತಾ ಇದೆ ಅದೇನೇ ಆಗಲಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಯಾವತ್ತೂ ಕೂಡ ಒಂದು ರೀತಿ ರಣರೋಚಕ ರಾಜಕಾರಣದಲ್ಲೇ ಕೂಡಿರುತ್ತೆ ಈ ಬಾರಿ ಕೂಡ ಅದು ಮತ್ತಷ್ಟು ದುಪ್ಪಟ್ಟಾಗಬಹುದು ಅಪ್ಪ ಅಂದರೆ ಎಮ್ ಟಿ ವಿ ವರ್ಸಸ್ ಬಿ ಎನ್ ಬಚ್ಚೇಗೌಡ ರಾಜಕಾರಣ ಹೋಗಿ ತುಂಬ ವರ್ಷಗಳೇ ಆಯಿತು ಸೊ ಅದಿಷ್ಟು ದಿನ ಶರತ್ ಬಚ್ಚೇಗೌಡ ವರ್ಸಸ್ ಎಮ್ ಟಿ ಬಿ ನಾಗರಾಜ್ ಇತ್ತು ಬಹುಶಃ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಶರತ್ ಬಚ್ಚೇಗೌಡ ವರ್ಸಸ್ ನಿತೀಶ್ ಎಮ್ ಟಿ ಬಿ ಅಥವಾ ನಿತೀಶ್ ಪುರುಷೋತ್ತಮ್ ಆಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಸೊ ನೋಡೋಣ ಹೊಸಕೋಟೆಯ ರಾಜಕಾರಣದಲ್ಲಿ ಹೊಸಕೋಟೆಯ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಪಾರುಪತ್ಯವನ್ನು ಮೆರಿತಾರೆ ಶರತ್ ಬಚ್ಚೇಗೌಡರಿಗೆ ಅವರಪ್ಪ ಹೇಗೆ ಸಪೋರ್ಟ್ ಮಾಡ್ತಾರೆ ಬಚ್ಚೇಗೌಡರು ಬಚ್ಚೇಗೌಡರು ಬಿ ಜೆ ಪಿಯಲ್ಲೇ ಇದ್ದುಕೊಂಡು ಮಗನಿಗೆ ಹೇಗೆಲ್ಲ ಸಪೋರ್ಟ್ ಮಾಡಬಹುದು ಸೊ ಎಮ್ ಟಿ ಬಿ ನಾಗರಾಜ್ ತನ್ನ ಮಗನ ರಾಜಕೀಯ ಭವಿಷ್ಯಕ್ಕಾಗಿ ಏನೆಲ್ಲ ಪ್ಲ್ಯಾನ್ಸ್ ಮಾಡ್ಬೋದು ಎಲ್ಲದರ ಬಗ್ಗೆ ಮತ್ತಷ್ಟು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಾಹಿತಿಯನ್ನು ನಿಮಗೆ ಕೊಡೋ ಪ್ರಯತ್ನವನ್ನು ಮಾಡ್ತೀವಿ ಇದು ಸದ್ಯ ಎಮ್ ಟಿ ಬಿ ನಾಗರಾಜ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸ್ಪರ್ಧೆ ಮಾಡೋದಿಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ ಅವ್ರ ಮಗನಿಗೆ ಟಿಕೆಟ್ ಕೊಡಿಸುವಂಥ ಎಲ್ಲ ಪ್ರಯತ್ನಗಳು ಮಾಡ್ತಾರೆ ನೋಡೋಣ ಸೊ ನಿಮ್ಮ ಪ್ರಕಾರ ಹೊಸಕೋಡೆ ರಾಜಕಾರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಶರತ್ ಬಚ್ಚೇಗೌಡ ವರ್ಷ ಸಿದ್ದೀಶ್ ಪುರುಷೋತ್ತಮ್ ಯಾರು ಗೆಲ್ತಾರೆ ಇಬ್ಬರಲ್ಲಿ ಸೊ ಅನ್ನೋದನ್ನು ಕಮೆಂಟ್ನಲ್ಲೇ ತಿಳಿಸಿ ವೀಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು